ಬಿಸಿಯೂಟದ ಬೇಳೆಕಾಳು ಹಾಗೂ ಅಕ್ಕಿ ಚೀಲದಲ್ಲಿ ಹುಳಗಳಿದ್ದರು. ಅದೇ ಕಾಳುಗಳಿಂದ ಸಾಂಬಾರು ಮಾಡಿ ಸಿಹಿ ಮಕ್ಕಳಿಗೆ ಬಡಿಸಿರುವ ಘಟನೆ ಗುಂಡ್ಲುಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ಕಳೆದೊಂದು ವಾರದಿಂದ ಹುಳಭರಿತ ಬಿಸಿಯೂಟ ಸೇವಿಸುತ್ತಿರುವ ಶಾಲೆಯ ಮಕ್ಕಳ ಸ್ಥಿತಿ ಕಂಡ ಸ್ಥಳೀಯರು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ತಾಲೂಕು ಘಟಕದ ಗಮನಕ್ಕೆ ತರುವ ಮೂಲಕ ಮುಖ್ಯ ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯಲ್ಲಿ ಒಟ್ಟು 214 ವಿದ್ಯಾರ್ಥಿನಿಯರಿದ್ದು ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲು ಬಳಸುತ್ತಿರುವ ಬೇಳೆಕಾಳುಗಳಲ್ಲಿ ಹುಳಗಳಿರುವ ಈ ವಿಚಾರವನ್ನು ಅಡುಗೆ ಸಹಾಯಕರು ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೆ ತಂದರೂ ಗಮನಹರಿಸಲಿಲ್ಲ. ಸಾಂಬಾರ್ನಲ್ಲಿ ಹುಳ ಕಂಡ ಮಕ್ಕಳು ಈ ವಿಚಾರವನ್ನು ಪೋಷಕರಿಗೆ ತಿಳಿಸಿದ್ದಾರೆ. ಇಂತಹ ಘಟನೆ ಶಾಲೆಯಲ್ಲಿ ಒಂದು ವಾರದಿಂದ ನಡೆಯುತ್ತಿದ್ದ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ನಾಯಕ ನೇತೃತ್ವದಲ್ಲಿ ಊಟದ ಸಮಯದಲ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಬೇಳೆ ಹಾಗೂ ಅಕ್ಕಿ ಚೀಲದಲ್ಲಿ ಹುಳಗಳು ಕಂಡುಬಂದಿವೆ. ಈ ಬಗ್ಗೆ ಮುಖ್ಯ ಶಿಕ್ಷಕರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಪ್ರಶ್ನಿಸಿದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಉತ್ತರ ನೀಡುವಲ್ಲಿ ವಿಫಲರಾಗಿದ್ದು ಕೂಡಲೇ ಘಟನೆ ಸಂಬಂಧ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಆಹಾರ ಪದಾರ್ಥ ಸರಬರಾಜು ಮಾಡಲು ಒತ್ತಾಯಿಸಿದ್ದಾರೆ. ಶಾಲೆಯಲ್ಲಿ ಅವಧಿಗೂ ಮೀರಿದ ಬೇಳೆ ಪದಾರ್ಥ ಇರುವ ಮಾಹಿತಿ ಶಾಲೆಯ ಮುಖ್ಯ ಶಿಕ್ಷಕರಿಂದ ಇಲ್ಲದಿರುವುದು ಹಾಗೂ ಗುಣಮಟ್ಟ ಇಲ್ಲದ ಪದಾರ್ಥಗಳಲ್ಲಿ ಮಕ್ಕಳಿಗೆ ಊಟ ತಯಾರಿಸಿ ನೀಡುತ್ತಿರುವುದು ತಪ್ಪಾಗಿದ್ದು ಈ ಕೂಡಲೇ ಶಾಲೆಗೆ ಭೇಟಿ ನೀಡುವ ಮೂಲಕ ಆಗಿರುವ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಾಲೂಕು ಯೋಜನಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಬರ್ತಾರಲ್ಲ ಇದೇ ಮತ್ತೆ ಹೇಳಿ ಸರ್, ವಾಪಸ್ ಮಾತಾಡಿದ್ವಿ ಇನ್ಫಾರ್ಮೇ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಕೊಟ್ಟಿಲ್ಲ ವಾಪಸ್, ಈಗ ಅವರು ಬರಲಿ ಬಂದಾಗ ಇಂದ ಹಿಂಗ್ ಇದೆಯಲ್ಲ ವಾಪಸ್ ತಗೊಂಡ್ರೆ ಅಂತ ನೀವು ಬಂದಾಗ ಇದು ಮಾಡ್ಬೇಕು. ನಾನು ಹೇಳೋದು ಇವ್ರು ಯಾಕೆ ವಾಪಸ್ ಸರ್ ಎಷ್ಟು ದಿನ ಸರ್ ಇದು ಹೆಚ್ಕೋಬೇಕು 15 ದಿನ ಮೇಲಾಯ್ತು ಸರ್ ಹುಡುಗಿ ನಾವು ಬಳಸ್ತಾ ಇಲ್ಲ.